हियर दैट? अब स्टॉप हो गया. सड़न में स्टॉप पकड़ तो. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ಎಲ್ರಿಗೆ ಸ್ವಾಗತ. ಇದೇನು ದಿಢೀರ ಅಂತ ಹೊರಟ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿರ್ತೀರ. ಸೊ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಸ್ವಲ್ಪ ಸ್ಪೆಷಲ್ ಆಗಿದೆ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನನ್ನ ಫ್ರೆಂಡ್ ರವಿ ಇದನ್ನು ಸಜೆಸ್ಟ್ ಮಾಡಿದ್ದು. ಥ್ಯಾಂಕ್ ಯು ರವಿ. ಸೊ ಅಲ್ಲಿ ಇವಾಗ 4:30 ಆಗ್ತದೆ. ಸೊ ಹೆಬ್ಬಾಳಿಂದ ಒಂದು 30 ಕಿಲೋಮೀಟರ್ ಇದೆ ಅದು. ಸೊ ಆಫ್ಟರ್ ಏರ್ಪೋರ್ಟ್ ಟೋಲ್ ಆದಮೇಲೆ ಸಿಗುತ್ತಿದ್ದು. ಸೊ ಬನ್ನಿ, ಲೆಟ್ಸ್ ಎಂಜಾಯ್ ದ ಡ್ರೈವ್ ಆ್ಯಂಡ್ ನಿಮಗೆ ಅಲ್ಲೇ ಸಿಗ್ತೀನಿ ಡೈರೆಕ್ಟ್ ಆಗಿ. ನಿಮಗೆ ಮೇನ್ ರೋಡಲ್ಲಿ ಪರಾಟ ಕಂಪನಿ ಲೆಫ್ಟ್ ಸೈಡ್ಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಒಂದು ಬೋರ್ಡ್ ಇದೆ, ಜೈನ್ ಟೆಂಪಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಅಲ್ಲಿ ನೀವು ಲೆಫ್ಟ್ ತಗೋಬೇಕು. ಓಕೆ, ಫೈನಲಿ ನಾವು ರೀಚ್ ಆಗ್ತಾ ಇದ್ದೀವಿ. ಇಟ್ಸ್ ಆನ್ ದ ಹಿಲ್ ಟಾಪ್. ಫೈನಲಿ ಇಲ್ಲಿ ರೀಚ್ ಆಗಿದ್ದೀವಿ. ಇಟ್ಸ್ ಅ ಜೈನ್ ಟೆಂಪಲ್, ನೀವು ನೋಡ್ಬೋದು ಹಿಂದ್ಗಡೆ. ಇಟ್ಸ್ ಬ್ಯೂಟಿಫುಲ್, ಹಿಲ್ ಟಾಪಲ್ಲಿದೆ. ಸೊ ಒಳಗಡೆ ದರ್ಶನ, ಒಳಗಡೆ ಕ್ಯಾಮ್ರಾ ಅಲೌಡ್ ಇದೆಯಾ ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿ ಇನ್ನೂ ಕೆಲಸ ನಡೀತಾ ಇದೆ, ಕೆಲಸ ಕಂಪ್ಲೀಟ್ ಆಗಿಲ್ಲ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಇವ್ರು ಕಾರ್ ಮಾಡ್ತಾರಂದರೆ ನೋಡಿ, ಹಿಂದೆ ನೋಡ್ಬೋದು ಇದೆಲ್ಲ. ಇಲ್ಲೇ ಬಂದು ಅವ್ರು ಕಾರ್ ಮಾಡ್ತಾರೆ, ಕೆಲಸ ನಡೀತಾ ಇದೆ ಒಂದು. ಇದು ಬ್ಯಾಕ್ ಸೈಡ್, ಇದು ಇನ್ನು ನೋಡಿ ಕೆಲಸ ನಡೀತಾ ಇದೆ. ಸೊ ಅದು ಏರ್ಪೋರ್ಟ್ ರೋಡ್. ದೇವಸ್ಥಾನ ಒಳಗಡೆ ಹೋಗಾಯಿತು, ಕೆಲಸ ನಡೀತಾ ಇದೆ. ಟೆಂಪಲ್ ತುಂಬಾ ಪೀಸ್ಫುಲ್ ಆಗಿದೆ. ನಾವು ಇಲ್ಲಿ ಯಾಕೆ ಡಿಸೈಡ್ ಮಾಡಿದ್ರೆ ಅಂದರೆ ಯಾವುದು ದೇವಸ್ಥಾನ ಹೋಗ್ಬೇಕಂತ ಅನ್ನಿಸ್ತು. ಏರ್ಪೋರ್ಟ್ ರೋಡಲ್ಲಿ ಬರ್ತಾ ನಾವು ನೋಡಿದ್ವಿ ಇದನ್ನು, ನಂದಿ ಹಿಲ್ಸ್ ಹೋಗೋ ಟೈಮಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿದ್ವಿ. ತುಂಬ ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಬರಬೇಕು ಬರಬೇಕು ಅಂತ. ಸೊ ಇವಾಗ ಡಿಸೈಡ್ ಮಾಡ್ತಿಲ್ಲ, ಸೊ ಇಲ್ಲಿಗೆ ಬರೋಣ ಅಂತ. ಯಾಕಂದರೆ ಸಿಟಿ ಕಡೆ ಹೋಗೋದು ಸ್ವಲ್ಪ ರಿಸ್ಕ್ ಅನಿಸ್ತು ನಮಗೆ, ಕೊರೋನಾ ಜಾಸ್ತಿ ಆಗ್ತಿದೆ ಅದರಿಂದ. ಸೊ ಇಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಇನ್ನೊಂದು ಟೆಂಪಲ್ ಇದೆ, ಇದು ಆಲ್ರೆಡಿ ರೆಡಿ ಆಗಿದೆ. ಸೊ ಇಲ್ಲಿ ಒಳಗಡೆ ಹೋಗ್ತೀವಿ ಈಗ ದರ್ಶನಕ್ಕೆ.
ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಆಚೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಬಟ್ ಒಳಗಡೆ ತುಂಬಾ ಪೀಸ್ಫುಲ್ ಆಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಪ್ರಿಯಾ ಅಂತ ತುಂಬಾ ಖುಷಿಯಾಗಿ ಬಿಟ್ಟಿದಾಳೆ. ಈಗ ಅಲ್ಲಿ ಒಂದು ಜಾಗ ಹೋಗ್ತಾ ಇದೀವಿ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋತೀವಿ, ಸನ್ಸೆಟ್ ನೋಡ್ತೀವಿ. ನಾನು ಪ್ರಿಯಾ ಇಲ್ಲಿ ಬಂದು ಕೂತಿದ್ವಿ, ಮುಂದ್ಗಡೆ ಸನ್ಸೆಟ್ ಚೆನ್ನಾಗಿರುತ್ತೆ ಅಂತ ಅವಳಿಗೆ ಹೇಳಿದೆ. ಸನ್ಸೆಟ್ ಸಕಲಾಗಿರುತ್ತೆ ಇಲ್ಲಿ, ಕೂತ್ಕೊಳ್ಳೋಣ ಅಂತ. ಅಲ್ಲಿ ನೋಡಿದ್ರೆ ಸನ್ನೆ ಮಾಯ ಆಗ್ಬಿಡ್ತು, ಮೋಡ ಇದೆ, ಏನು ಮಾಡೋಕ್ಕಾಗುತ್ತೆ. ಹೌದು ಸನ್ಸೆಟ್ ನಿಮ್ಗೆ ತೋರಿಸ್ತೀನಿ ರೀ. ಎಲ್ಲಿದೆ ಸನ್ನು? ಸನ್ಸೆಟ್ ಆಯಿತು, ನಮ್ಗೆ ಗೊತ್ತಿಲ್ಲದೆ ಸೆಟ್ ಆಯ್ತು ಸನ್ನು. ಸೊ ತುಂಬಾ ಒಂದು ಪೀಸ್ಫುಲ್ ಟೈಮ್ ಇತ್ತು ಇಲ್ಲಿ, ತುಂಬ ದಿವಸಗಳಾದ್ಮೇಲೆ ಆಚೆ ಬಂದ್ವಿ. ಸೂರ್ಯ ಆದ ಚಟ್ ಇಲ್ಲಿಂದ ಹೊರಡ್ತಾ ಇದೀವಿ. ಸ್ವಲ್ಪ ಹೊಟ್ಟೆ ಸೀದಾ ಇದೆ, ಆ್ಯಸ್ ಯೂಶ್ವಲ್ ಆಚೆ ಬಂದ ತಕ್ಷಣ ನನಗೆ ಹೊಟ್ಟೆ ಸೀವು ಸ್ಟಾರ್ಟ್ ಆಗುತ್ತೆ. ಸೊ ಅಂದ ವೇನ ಸಿಕ್ಕಿದ್ರೆ ಯಾವುದಾದ್ರು ಕ್ಲೀನ್ ಆಗಿರೋ ಜಾಗ ಇದ್ದರೆ ವಿಲ್ ಗ್ರ್ಯಾಬ್ ಅ ಸ್ಮಾಲ್ ಬೈಟ್ ಆ್ಯಂಡ್ ಹೆಡ್ ಹೋಮ್. ನಾವು ಇಲ್ಲಿ ಬಂದ್ವಿ ಯಾಕಂದರೆ ಇಲ್ಲಿ ಯಾರೂ ಜನ ಇಲ್ಲ ಅಂತ ನಮ್ಗೆ ಗೊತ್ತಿತ್ತು. ಸೊ ದಟ್ಸ್ ವೈ ವಿ ಥಾಟ್ ವಿಲ್ ಕಮ್ ಹಿಯರ್. ಅಗತ್ಯ ಇಲ್ಲ ಅಂದರೆ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ, ಮಾಸ್ಕ್ ಯೂಸ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಕೊರೋನಾ ತುಂಬಾ ಸ್ಪ್ರೆಡ್ ಆಗ್ತದೆ. ಅಬ್ಸರ್ವ್ ಮಾಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ, ನೀವು ಹಕ್ಕಿಗಳು ಕೇಳಿಸುತ್ತೆ ಅವರು, ಇಫ್ ಯು ಕ್ಯಾನ್ ಹಿಯರ್ ದ್ಯಾಟ್. ಅಬ್ ಸ್ಟಾಪ್ ಹೋಗ್ಯಾ. ಸೈಲೆಂಟ್ ಸಡನ್ ಆಗಿ ಸ್ಟಾಪ್ ಆಗ್ಬಿಡ್ತು. ಓಕೆ, ಆದರೆ ತಿಂಡಿ ಜಾಗದಲ್ಲಿ ಸಿಗ್ತೀವಿ. ಓಕೆ, ಇಲ್ಲಿ ಸ್ಟಾಪ್ ಮಾಡಿದ್ವಿ, ಒಂದು ಆಗಲೇ ಹೇಳಿದಲ್ಲ ಇಂಡಿಯನ್ ಪರಾಟ ಕಂಪನಿ. ಸೊ ಇಲ್ಲಿ ಬಂದ್ವಿ, ಸೊ ಇಲ್ಲಿ ಸ್ವಲ್ಪ ತಿನ್ಕೊಂಡು ಆಮೇಲೆ ಮನೆಗೆ ಹೊರಡ್ತೀವಿ. ಇವಾಗ ಆರ್ಡರ್ ಮಾಡಿದ್ವಿ, ತಿನ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಕತ್ಲೆ ಆಗ್ತಿದೆ, ಇನ್ನು ವ್ಲಾಗ್ ಮಾಡೋದಕ್ಕಾಗಲ್ಲ ಬಿಕಾಸ್ ನ್ಯಾಚುರಲ್ ಲೈಟ್ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸ್ಟೇ ಸೇಫ್, ಮಾಸ್ಕ್ ಅಪ್ ಆ್ಯಂಡ್ ಸ್ಯಾನಿಟೈಸ್.